ಆತ್ಮೀಯ ಬಾಂಧವರೇ, ಈ ವಿಡಿಯೋವು ಟೆಂಪಲ್ ಅಥವಾ ಚರ್ಚ್ ಅಥವಾ ಮಾಸ್ಕ್ ಈ ಟ್ರಸ್ಟಿಗಳ ಬಗ್ಗೆ ಹಾಗೂ ಅದರ ಫಲಾನುಭವಿಗಳ ಅಧಿಕಾರ ಬಗ್ಗೆ ಮಾಡಿರುವ ವಿಡಿಯೋ. ತಮ್ಮೆಲ್ಲರಿಗೆ ತಿಳಿದಂತೆ ಇತ್ತೀಚಿನ ಶಬರಿಮಲೆ ಫೈನಾನ್ಷಿಯಲ್ ಕಲೆಕ್ಷನ್ 3 ದಿವಸದಲ್ಲಿ 320 ಕೋಟಿ ಮೀರಿ ಹೋಯಿತು. ಇದೆಲ್ಲವೂ ಇದೇ ರೀತಿಯಲ್ಲಿ ಅನೇಕ ಟೆಂಪಲ್ಗಳಲ್ಲಿ ದೇವಸ್ಥಾನ ಅಂದರೆ ದೇವಸ್ಥಾನಗಳಲ್ಲಿ ಈ ಎಲ್ಲ ಆಡಳಿತವನ್ನು ಮಾತ್ರ ನಡೆಸುವುದು ಟ್ರಸ್ಟಿಗಳು. ಆದರೆ ಯಾರಿಗೋಸ್ಕರ ಮಾಡುವಂಥ ಆಡಳಿತ ಇದು? ಫಲಾನುಭವಿಗಳ ಬೆನಿಫಿಷರಿಗೋಸ್ಕರ. ಈ ಫಲಾನುಭವಿಗಳಿಗೆ ಈಗ ಫಾರ್ ಎಕ್ಸಾಂಪಲ್ 320 ಕೋಟಿ ಕಲೆಕ್ಷನ್ ಆದರೆ ಅರ್ಚಕರ ಅಥವಾ ಟೆಂಪಲ್ದು ಇಲೆಕ್ಟ್ರಿಕ್ ಬಿಲ್, ಮೇಂಟೆನೆನ್ಸ್ ಎಲ್ಲ ಬಿಟ್ಟರೆ ಉಳಿದದೆಲ್ಲ ಫಲಾನುಭವಿಗಳಿಗೆ ಡಿವೈಡ್ ಆಗಿ ಡೈರೆಕ್ಟ್ ಬೆನಿಫಿಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ಹಣ ಸಿಗತಕ್ಕದ್ದು. ಇದೇ ರೀತಿಯಲ್ಲಿ ಪ್ರೈವೇಟ್ ಟೆಂಪಲ್ ಟ್ರಸ್ಟ್ನವರು ಅವರವರೇ ಲಾಭ ಮಾಡಿಕೊಂಡಿದ್ದಾರೆ. ಆದರೆ ಪಬ್ಲಿಕ್ ಟೆಂಪಲ್ ಟ್ರಸ್ಟ್ ಇದರಲ್ಲಿ ಬರುವಂಥ ಹಣ ಕೋಟ್ಯಾಂತರ ರೂಪಾಯಿ. ಈ ಕೋಟ್ಯಾಂತರ ರೂಪಾಯಿದು ಫಲಾನುಭವಿಗಳು ಯಾರು? ಹಿಂದೂ ಪಬ್ಲಿಕ್ ಇವರು. ಆದ್ದರಿಂದ ಎಚ್ಚೆತ್ತು ಹೇಳಿ ಹಿಂದೂ ಪಬ್ಲಿಕ್ನವರೇ, ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಆಗುವಂಥ ನಿಮ್ಮ ದೇವಸ್ಥಾನದಲ್ಲಿ ಇದು ಡಿವೈಡ್ ಆಗಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಸಿಗುವಂಥ ಹಕ್ಕಿನ ಹಣ. ಈ ಹಣವನ್ನು ನೀವು ಉಪಯೋಗಿಸುವಂಥ ರೀತಿ ಸರಿಯಾದ ರೀತಿಯಲ್ಲಿದ್ದರೆ ಪ್ರತಿಯೊಂದು ಹಿಂದೂ ಕೋಟ್ಯಾಧೀಶ್ವರ ಈ ದೇಶದಲ್ಲಿ. ಇದು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇದರ ಬಗ್ಗೆ ಅದೇ ರೀತಿಯಲ್ಲಿ ಒಂದು ದೇವಸ್ಥಾನದ ಆಸ್ತಿ ಅಥವಾ ಚರ್ಚದ ಆಸ್ತಿ, ಇದನ್ನು ದೇವಸ್ಥಾನದ ಆಸ್ತಿ ಅಂದರೆ ಹಿಂದೂಗಳಿಗೇ ಮಾರಬೇಕು, ಅನ್ಯರಿಗೆ ಮಾರುವಂಥದ್ದಿಲ್ಲ. ಅದೇ ರೀತಿಯಲ್ಲಿ ಚರ್ಚಿನ ಆಸ್ತಿ ಇದ್ದರೆ ಅದು ಕ್ರೈಸ್ತರಿಗೇ ಮಾರಬೇಕು, ಅನ್ಯರಿಗೆ ಮಾರುವಂತಿಲ್ಲ. ಇದೆಲ್ಲ ಟ್ರಸ್ಟ್ ಆ್ಯಕ್ಟ್ ಅಡಿಯಲ್ಲಿ ಬರುವಂಥ ಒಂದೊಂದು ಕಾನೂನು ನಿಯಮಗಳು. ಈ ಟೆಂಪಲ್ ಟ್ರಸ್ಟ್ ಇದರ ಲಾಭದಾಯಕ ಹೇಗೆ ಅನುಭವಿಸುವಂಥ ಅನುಭವಿಗಳು, ಇದರ ವಿಷಯ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 63 69 19 79 33. ಧನ್ಯವಾದಗಳು.